ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ಇನ್ನು 3 ದಿನ ರಾಬರ್ಟ್ ಟಿಕೆಟ್ ಸಿಗಲ್ಲ. ಸೆಟ್ಟೇರಿದ ದಿನದಿಂದಲೂ ಸದ್ದುಗದ್ದಲ ಮಾಡ್ತಾನೆ ಬಂದ ರಾಬರ್ಟ್ ಗೆ ಫಸ್ಟ್ ಡೇ ಬ್ಲಾಕ್ ಬಾಸ್ಟರ್ ಹಿಟ್ ಸಿಕ್ಕಿದೆ. ದರ್ಶನ್ ಆಕ್ಟಿಂಗ್, ಡ್ಯಾನ್ಸ್, ಡೈಲಾಗ್ಸ್, ಆಕ್ಷನ್ ಧಮಾಕ ನೋಡಿ ಅಭಿಮಾನಿಗಳಂತೂ ಹಬ್ಬ ಮಾಡ್ತಿದ್ದಾರೆ. ತರುಣ್, ಸುಧೀರ್ ಅಂಡ್ ಟೀಮ್ ಗೆಲುವಿನ ನಗೆ ಬೀರಿದೆ. ರಾಬರ್ಟ್ ಆರ್ಭಟಕ್ಕೆ ಬಾಕ್ಸ್ ಪೀಸ್ ಶೇಕ್ ಆಗ್ತಿದೆ. ಇವತ್ತು ಗುರುವಾರ, ಶಿವರಾತ್ರಿ ಹಬ್ಬದ ರಜೆ. ರಾಬರ್ಟ್ ಕೈಲಿ 4 ದಿನಗಳಿರೋದ್ರಿಂದ ಈಗಾಗ್ಲೇ ಫ್ಯಾಮಿಲಿಗಳು ರಜೆಯ 3 ಗಂಟೆಗಳನ್ನ ರಾಬರ್ಟ್ ಗಾಗಿ ಮುಡಿಪಾಗಿಟ್ಟಿದ್ದಾರೆ. ಹಾಗಾಗಿ ದರ್ಶನ್ ಪಕ್ಕ ಫ್ಯಾನ್ಸ್ ಜೊತೆ ಒನ್ಸ್ ನೋಡೇ ಬಿಡೋಣ ಅಂತಿರೋ ಜನ ಸಹ ಟಿಕೆಟ್ ಬುಕ್ ಮಾಡಿರೋದ್ರಿಂದ ಸೋಮವಾರದವರೆಗೂ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಹೇಳಿ ಕೇಳಿ ರಾಬರ್ಟ್ ದೊಡ್ಡ ಬಜೆಟ್ ಸಿನಿಮಾ. ಕಳೆದೊಂದು ವರ್ಷದಿಂದ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿರಲಿಲ್ಲ. ಪೊಗರು ನಂತರ ಬರ್ತಿರೋ ದೊಡ್ಡ ಸಿನಿಮಾ ರಾಬರ್ಟ್. ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗ್ತಿದ್ದಂತೆ ಹಾಟ್ ಕೇಕ್ ತರ ಟಿಕೆಟ್ ಗಳು ಬೇಕರಿಯಾಗಿತ್ತು. ಬೆಳಗ್ಗೆ 6 ಗಂಟೆ ಶೋಗಳ ಟಿಕೆಟ್ ಗಂತೂ ಅಭಿಮಾನಿಗಳು ಮುಗಿಬಿತ್ತಿದ್ರು. ಸಿನಿಮಾ ಹಿಂಗಿದೆ ಹಂಗಿದೆ ಅಂತ ಅವರಿವರು ಹೇಳೋಕು ಮುಂಚೆ ನಾವೇ ಸಿನಿಮಾ ನೋಡೋಣ ಅಂತ ಪ್ರೇಕ್ಷಕರು ಮೊದಲ ದಿನವೇ ಥಿಯೇಟರ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಶುಕ್ರವಾರದ ಹಲವು ಶೋಗಳ ಟಿಕೆಟ್ ಗಳು ಈಗಾಗಲೇ ಜೋರಾಗಿ ಬುಕ್ಕಿಂಗ್ ಆಗ್ತಿದೆ. ಹಾಗಾಗಿ ಇನ್ನು 4 ದಿನ ರಾಬರ್ಟ್ ನಾಗಲೋಟಕ್ಕೆ ಬ್ರೇಕ್ ಹಾಕೋರೇ ಇಲ್ಲ. ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ, ಅದರಲ್ಲೂ ನ್ಯೂಸ್ ಚಾನಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚು ಹೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ.